ಕೋಲಾರಕ್ಕೆ ಮುನಿಯಪ್ಪ ಬೇಡ ಎಚ್ ಸಿ ಮಹದೇವಪ್ಪ ಬೇಕು ಇದು ಕೈ ಶಾಸಕರ ಒತ್ತಾಯ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರು ಮತ್ತೆ ಹಾಲಿ ಸಂಸದ ಕೆ ಎಚ್ ಮುನಿಯಪ್ಪ ಅವರ ಮಧ್ಯ ಅಸಮಾಧಾನದ ಹೊಗೆ ಎದ್ದಿದೆ ಶಾಸಕರು ಮುನಿಯಪ್ಪ ವಿರುದ್ಧ ನಿಂತಿದ್ದಾರೆ ಕಾಂಗ್ರೆಸ್ನ ಕೆ ಎಚ್ ಮುನಿಯಪ್ಪ ಅವರು ಕೋಲಾರ ಕ್ಷೇತ್ರದಿಂದ ಸತತವಾಗಿ ಏಳು ಬಾರಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ದಾರೆ ಈ ಬಾರಿ ಎಂಟನೇ ಬಾರಿ ಕೋಲಾರದಿಂದಾನೇ ಸ್ಪರ್ಧೆಗೆ ಸಕಲ ಸಿದ್ಧತೆ ನಡೆಸಿದ್ದಾರೆ ಆದ್ರೆ ಅವರಿಗೆ ಅವರದ್ದೇ ಪಕ್ಷದ ಶಾಸಕರು ವಿರೋಧ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಬಂಗಾರಪೇಟೆ ಕ್ಷೇತ್ರದ ಶಾಸಕ ನಾರಾಯಣ ಸ್ವಾಮಿ ಅವರು ಸಂಸದ ಮುನಿಯಪ್ಪ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಮುನಿಯಪ್ಪ ಅವರ ಬದಲಿಗೆ ಎಚ್ ಸಿ ಮಹದೇವಪ್ಪ ಅವರಿಗೆ ಕೋಲಾರ ಕ್ಷೇತ್ರದ ಟಿಕೆಟ್ ಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಶಾಸಕರಾದ ನಂಜೇಗೌಡ ಕೃಷ್ಣಾರೆಡ್ಡಿ ಎಚ್ ನಾಗೇಶ್ ವಿ ಮುನಿಯಪ್ಪ ಮುಖಂಡ ಕೊತ್ತನೂರು ಮಂಜುನಾಥ್ ಅವರುಗಳನ್ನ ಮೂಲೆ ಗುಂಪು ಮಾಡಿದ್ದಾರೆ ಹಾಗಾಗಿ ಅವರಿಗೆ ಟಿಕೆಟ್ ಕೊಡಬಾರದು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ನಾವು ಅವರ ವಿರುದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ಈಗಾಗಲೇ ವೇಣುಗೋಪಾಲ್ ಅವರಿಗೆ ತಿಳಿಸಿದ್ದಾರೆ ವೇಣುಗೋಪಾಲ್ ಅವರು ಈ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರೊಂದಿಗೆ ಮಾತಾಡಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಈ ಆರೋಪವನ್ನ ಅಲ್ಲಗಳಿದ್ದಾರೆ ಎಲ್ಲಾ ಶಾಸಕರು ತಮ್ಮ ವಿಶ್ವಾಸದಲ್ಲೇ ಇದ್ದಾರೆ ಅಂತ ಹೇಳಿದ್ದಾರೆ ಆದ್ರೆ ಶಾಸಕರು ಅಭ್ಯರ್ಥಿ ಬದಲಾವಣೆಗೆ ಪಟ್ಟ ಹಿಡಿದಿದ್ದಾರೆ ಏಳು ಬಾರಿ ಗೆದ್ದಿರುವಂತಹ ಮುನಿಯಪ್ಪ ಅವರ ವಿರುದ್ಧ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಹಾಗಾಗಿ ಈ ಬಾರಿ ಅಭ್ಯರ್ಥಿಯನ್ನ ಬದಲಾಯಿಸೋದು ಸೂಕ್ತ ಕ್ಷೇತ್ರದ ಜನರು ಬದಲಾವಣೆ ಕೋರ್ತದ್ದು ಅಭ್ಯರ್ಥಿನ ಬದಲಾಯಿಸದೇ ಇದ್ರೆ ಅದು ನಮ್ಗೆ ಮಾರಕವಾಗುತ್ತೆ ಅಂತ ಕೈ ಶಾಸಕರು ಹೈಕಮಾಂಡ್ ಹತ್ರ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿರುವ ಎಚ್ ಸಿ ಮಹದೇವಪ್ಪ ಅವರು ಕೂಡ ಸಿದ್ದರಾಮಯ್ಯ ಹತ್ರ ಮಾತಾಡಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರಿಗೆ ರಾಜ್ಯಸಭಾ ಸೀಟು ಕೊಡಿಸೋ ಅಥವಾ ಅವರ ಮಗಳಿಗೆ ಸಚಿವ ಸ್ಥಾನ ಕೊಡಿಸುವ ಭರವಸೆ ಕೊಟ್ಟು ಕ್ಷೇತ್ರವನ್ನ ಮಹದೇವಪ್ಪ ಅವರಿಗೆ ಕೊಡಿಸುವ ತೆರೆಮರೆ ಪ್ರಯತ್ನಗಳು ದೆಹಲಿ ಮಠದಲ್ಲಿ ನಡೀತಾ ಇವೆ ಕೋಲಾರ ಕ್ಷೇತ್ರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಪರಸ್ಪರ ಎದುರಾಳಿಯಾಗಿತ್ತು ಆದ್ರೆ ಈ ಬಾರಿ ಮೈತ್ರಿ ಆಗಿರೋ ಕಾರಣ ಕೋಲಾರ ಕ್ಷೇತ್ರವು ಕಾಂಗ್ರೆಸ್ನ ಸುಪರ್ದಿಗೆ ಬಂದಿದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇಲ್ಲಿ ಸುಲಭ ಗೆಲುವು ಅಂತ ಹೇಳಲಾಗ್ತಿದೆ ಆದ್ರೆ ಮುನಿಯಪ್ಪ ವಿರುದ್ಧ ಅವರದ್ದೇ ಪಕ್ಷದ ಶಾಸಕ ಎದುರು ನಿಂತಿರೋದು ಅವರ ಗೆಲ್ಲುವ ಆಸೆಯನ್ನ ಕಡಿಮೆ ಮಾಡಿದೆ ಸೊ ಕೋಲಾರದಲ್ಲಿ ಮುನಿಯಪ್ಪಗೆ ಅಥವಾ ಎಚ್ ಸಿ ಮಹದೇವಪ್ಪಗೆ ಇಬ್ಬರಲ್ಲೊಬ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತದೆ ನೋಡೋಣ ಏನಾಗತ್ತೆ ಅಂತ